ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇನ್ನೇನು ಎಸ್ ಎಸ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆಯುವ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ ಚಾನಲ್ಗೆ ನೀವೇನು ಹೊಸಬರಾಕಿದರೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ನೇ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಈ ತಪ್ಪನ್ನು ಕೂಡ ಮಾಡಬೇಡಿ ಈ ತಪ್ಪನ್ನು ಮಾಡಿದರೆ ನಿಮಗೆ ಫೇಲ್ ಆಗುವ ಸಾಧ್ಯತೆ ಇರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬಂದುಬಿಟ್ಟು ಟೈಮ್ ಟೇಬಲನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಟೈಮ್ ಟೇಬಲ್ ಸಾಕಷ್ಟು ಮುಂಚೆ ಪ್ರಕಟಣೆ ಮಾಡ್ತಾರೆ ಇದು ಪಬ್ಲಿಕ್ ಎಕ್ಸಾಮ್ ಕಾರಣದಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಎಕ್ಸಾಮ್ ಬಗ್ಗೆ ಅರಿವು ಕೂಡ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಟೆಸ್ಟಸ್ ಕೂಡ ಕಂಡಕ್ಟ್ ಮಾಡ್ತಾರೆ ನಿಮಗೆ ಆಲ್ರೆಡಿ ಶುರುವಾದ ತನ್ನ ತರಗತಿ ಆದಾಗಿಂದ ನಿಮಗೆ ಪಾಠ ಮಾಡ್ಕೊಂಡು ಬರ್ತಾ ಇರ್ತಾರೆ ಯಾವ ರೀತಿ ಕ್ವಶನ್ಸ್ ಪೇಪರ್ ಇರ್ತದೆ ಯಾವ ರೀತಿ ಪ್ಯಾಟರ್ನ್ ಇರ್ತದೆ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಕ್ವಶನ್ನ ಹೇಗೆ ಆನ್ಸರ್ ಮಾಡಬೇಕು ಅದರ ಬಗ್ಗೆ ಎಲ್ಲ ನಿಮಗೆ ಟೀಚ್ ಮಾಡಿರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ಮಾಡೋದು ಭಯ ಇಲ್ಲಿ ವಿದ್ಯಾರ್ಥಿಗಳಿಗೆ ಭಯ ಇರುತ್ತೆ ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಟೈಮ್ ಮಾಡ್ತೀವಿ ಅಂತ ಆ ಭಯವನ್ನು ಹೋಗಲಾಡಿಸ್ಬೇಕಾಗುತ್ತೆ ಪ್ರತಿ ವಿದ್ಯಾರ್ಥಿಗಳು ವರ್ಷ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಅದರಲ್ಲಿ ನೀವು ಕೂಡ ಒಬ್ಬರು ಮೊದಲು ನಿಮ್ಮ ಇರೋ ಭಯವನ್ನು ಕೂಡ ಹೋಗಲಾಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಮೊದಲು ಭಯ ಪಡಬಾರದು ನಂಬರ್ ಒನ್ ನಂಬರ್ ಟು ಬಂದ್ಬಿಟ್ಟು ತಯಾರಿ ಯಾವುದೇ ಎಕ್ಸಾಂಪರಿಬೇಕಂದ್ರೂ ಕೂಡ ನೀವು ಒಂದು ಸ್ವಲ್ಪ ಮಟ್ಟಿಗೆ ಕೂಡ ತಯಾರಿ ಮಾಡ್ಕೋಬೇಕಾಗುತ್ತೆ ನೀವು ತಯಾರಿ ಇಲ್ಲದಲ್ಲೇ ಬೇಕು ಬಿಟ್ಟಿಗೆ ಹೋದರೆ ನಮಗೆ ಅಲ್ಲಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪರೀಕ್ಷೆಗಳು ಟೀಚಿಂಗ್ ಸ್ಟಡಿ ಎಲ್ಲ ಮಾಡ್ತಾರೆ ನೀವು ಸ್ವಲ್ಪ ಮಟ್ಟಿಗೆ ನೀವು ಎಷ್ಟು ಓದ ಓದಬೇಕು ಅಂತ ಹೇಳಿಲ್ಲ ನಿಮ್ಮ ಸ್ವಲ್ಪ ಮಟ್ಟಿಗೆ ತಯಾರಿ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಸುಲಭ ಆಗುತ್ತೆ ಅಂತ ನನ್ನ ಅನಿಸಿಕೆ ಒಟ್ಟಾರೆ ವಿದ್ಯಾರ್ಥಿಗಳು ನೀಟಾಗಿ ತಯಾರಿ ಮಾಡಿಕೊಂಡು ಓದಬೇಕಾಗುತ್ತೆ ಮೂರನೇ ಆಗಿ ಬಂದ್ಬಿಟ್ಟು ಈ ಮುಖ್ಯವಾದದ್ದು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಮುಖ್ಯವಾದ ಕ್ವಶನ್ಸ್ಗಳು ನಿಮ್ಮ ಟೀಚರ್ಸ್ ಹೇಳಿರೋದು ಅದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು ಆ ಇಂಪಾರ್ಟೆಂಟ್ ಕ್ವಶನ್ಸ್ನ ರೀಡ್ ಮಾಡಿಕೊಂಡು ಹೋಗೋಕ್ಕಾಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಮೂರು ಮೇನಲ್ಲಿ ಮತ್ತು ಪರೀಕ್ಷೆ ಬರುವ ವಿದ್ಯಾರ್ಥಿಗಳು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳು ಸ್ಲೋ ಬರೀತಾರೆ ಕೆಲವೊಂದು ವಿದ್ಯಾರ್ಥಿಗಳು ಫಾಸ್ಟಾಗಿ ಬರೀತಾರೆ ನಿಮ್ಮ ಟೈಮ್ ತಕ್ಕಂತೆ ಮಾಡಬೇಕು ಜಾಸ್ತಿ ಕಾಲಹರಣ ಕೂಡ ಮಾಡೋಂಗಿಲ್ಲ ಇಂತಿಷ್ಟು ಎರಡು ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟೇ ಬರೀಬೇಕು ಐದು ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟೇ ಹತ್ತು ಮಾರ್ಕ್ಸ್ ಇದು ಎಸ್ ಎ ಲಾಂಗ್ ಇದ್ದರೆ ಅದು ಕೂಡ ಎಷ್ಟು ಬೇಕು ಅಷ್ಟೇ ಬರೀಬೇಕು ನೀವು ಕಾಲಹರಣ ಮಾಡಿದಷ್ಟು ನಿಮಗೆ ತೊಂದರೆ ಆಗ್ತದೆ ನೀವು ಪೇಪರ್ನ ನೀಟಾಗಿ ಬರಬೇಕಾಗುತ್ತೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರಬೇಕಾಗುತ್ತೆ ವೇಸ್ಟ್ ಮಾಡೋಂಗಿಲ್ಲ ಟೈಮ್ನ ಮತ್ತು ಎಕ್ಸಾಮ್ ಅಲ್ಲಲ್ಲಿ ಮುಂಚೆನೇ ಬೇಗ ಎದ್ದು ಬರೋಂಗಿಲ್ಲ ನೀವು ನೀಟಾಗಿ ಬರೆದುಕೋಬೇಕಾಗುತ್ತೆ ಅದನ್ನು ನೀವು ನಿಮ್ಮ ಮೈಂಡಲ್ಲಿ ಹಿಡ್ಕೋಬೇಕಾಗುತ್ತೆ ನಂತರ ಯಾವುದು ಕಾಲಹರಣ ಮಾಡಿದ್ರೆ ನೀಟಾಗಿ ಬರ್ಕೊಂಡು ಹೋಗಬೇಕಾಗುತ್ತೆ ಬೇಗ ಅರ್ಲಿಯರ್ ಬರ್ ಬರಬೇಕು ನಿಮಗೇನು ಗೊತ್ತಿಲ್ಲ ಅಂದರೆ ಅದ್ರಿಗೆ ಸಂಬಂಧಪಟ್ಟದಾದರೂ ಕೂಡ ಏನಾದರೂ ಬರೆದು ಬರಬೇಕಾಗುತ್ತೆ ಸುಮ್ಮನೆ ಕಾಲಿಗೆ ಬಿಟ್ಟು ಬರಬೇಡಿ ವಿದ್ಯಾರ್ಥಿಗಳೇ ಇದು ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲೆಂಟ್